ಮಾಡಿದೆ ವಿಡಿಯೋನ ಸ್ಟಾರ್ಟ್ ಮಾಡೋಣ ಫ್ರೆಂಡ್ಸ್. ಮೊದಲನೇದಾಗಿ ನಾವು ಈ ಬ್ರೇಕ್ ಡೌನ್ ಆದಾಗ ಏನು ಮಾಡಬೇಕು ಅನ್ನೋದನ್ನ ತಿಳ್ಕೊಳ್ಳೋದಕ್ಕಿಂತ ಮುಂಚೆ ಈ ಬ್ರೇಕ್ ಡೌನ್ ಹೇಗಾಗ್ಬೋದು, ಇದಕ್ಕೆ ಕಾರಣಗಳೇನು, ಮತ್ತು ಯಾವ ಮಾಡೆಲ್ ಗಾಡಿಗಳು ಜಾಸ್ತಿ ಬ್ರೇಕ್ ಡೌನ್ ಆಗ್ಬೋದು, ಮತ್ತು ಯಾವ ಗಾಡಿಗಳು ಸ್ಪೆಷಲಿ ಕಾರ್ಗಳಲ್ಲಿ ಹೆಚ್ಚಾಗುತ್ತಾ, ಬೈಕ್ಗಳಲ್ಲಿ ಹೆಚ್ಚಾಗುತ್ತಾ, ಅಥವಾ ದೊಡ್ಡ ದೊಡ್ಡ ಗಾಡಿಗಳಲ್ಲಿ ಹೆಚ್ಚಾಗುತ್ತಾ ಅನ್ನೋದನ್ನು ನೋಡ್ಕೊಂಡು ಬರೋದಾದರೆ, ಈ ಬ್ರೇಕ್ ಡೌನ್ಗೆ ಕಾರಣ ಪರ್ಟಿಕ್ಯುಲರಾಗಿ ನಿಮಗೆ ಸಿಗಲ್ಲ. ಇದು ಯಾಕೆಂದರೆ ನಿಮ್ಮ ಡ್ರೈವಿಂಗ್ ಬಿಹೇವಿಯರ್ ಮೇಲೆ ಡಿಪೆಂಡ್ ಆಗುತ್ತೆ, ನೀವು ಗಾಡಿನ ಯಾವ ರೀತಿ ಸರ್ವಿಸಿಂಗ್ ಮಾಡಿಸ್ತಾ ಇದ್ದೀರಾ ಇದ್ರ ಮೇಲೆ ಡಿಪೆಂಡ್ ಆಗುತ್ತೆ, ನೀವು ಗಾಡಿನ ಎಷ್ಟು ಚೆನ್ನಾಗಿ ಮೇಂಟೈನ್ ಮಾಡ್ತಿದ್ದೀರಾ ಅನ್ನೋದು ಎಲ್ಲದೂ ಕೂಡ ಸೇರಿಸಿ, ಮತ್ತು ನೀವು ಗಾಡಿನಲ್ಲಿ ಯಾವ ರೀತಿ ಬ್ರೇಕ್ನ ಅಪ್ಲೈ ಮಾಡ್ತಿದ್ದೀರಾ ಅನ್ನೋದ್ರ ಮೇಲೂ ಕೂಡ ಇದು ವರ್ಕ್ ಆಗುತ್ತೆ. ಮೊದಲನೇ ವಿಷಯ ಏನಪ್ಪ ಅಂದರೆ, ನಮ್ಮಲ್ಲಿ ಸಾಕಷ್ಟು ಜನ ನೀವು ಡ್ರೈವಿಂಗ್ನಲ್ಲಿ ಅಬ್ಸರ್ವ್ ಮಾಡ್ತಾ ಇರ್ತೀರಾ, 50 meters ಅಥವಾ 80 meters ಹಿಂದೆನೆ ಮುಂದೆ ಹಂಪ್ ಇದೆ ಅನ್ನೋದು ಅಥವಾ ಗುಂಡಿ ಇದೆ ಅನ್ನೋದು ಅವ್ರಿಗೆ ಕಾಣಿಸುತ್ತೆ. ಆದರೂ ಕೂಡ ಅದ್ರ ಹತ್ರ ಹೋದ್ಮೇಲೆ ತುಂಬ ಪ್ರೆಷರ್ ಕೊಟ್ಟು ಬ್ರೇಕ್ನ ಅಪ್ಲೈ ಮಾಡ್ತಾಯಿರ್ತಾರೆ. ಈ ಟೈಮ್ನಲ್ಲಿ ಏನಾಗುತ್ತೆ ಅಂದರೆ, ಈ ಬ್ರೇಕಿಂಗ್ ಸಿಸ್ಟಮ್ ಮೇಲೆ ABS ಅಂತೀನಿ, ಈ ಬ್ರೇಕಿಂಗ್ ಸಿಸ್ಟಮ್ ಅಂದರೆ ಡಿಸ್ಕ್ ಮೇಲೆ ಆಗಿರ್ಬೋದು ಅಥವಾ ಈ ಡ್ರಮ್ ಬ್ರೇಕ್ಗಳ ಗಾಡಿಗಳಲ್ಲಾಗಿರ್ಬೋದು, ಈ ಸಿಸ್ಟಮ್ ಮೇಲೆ ಜಾಸ್ತಿ ಪ್ರೆಷರ್ ಬೀಳ್ತಾ ಹೋಗುತ್ತೆ. ಈ ಪ್ರೆಷರ್ ಜಾಸ್ತಿ ಬೀಳೋದ್ರಿಂದ ಬ್ರೇಕು ನಿಧಾನವಾಗಿ ಸ್ಲೋಪ್ ಆಗ್ತಾ ಬರ್ತಾ ಇರುತ್ತೆ. ಈ ಟೈಮ್ನಲ್ಲಿ ನಮ್ಮ ಜನ ಏನು ಮಾಡ್ತಾರಪ್ಪ ಅಂದರೆ, ಹೆಚ್ಚಾಗಿ ಸರ್ವಿಸಿಂಗ್ ಬಗ್ಗೆ ಜಾಸ್ತಿ ಗಮನ ಕೊಡಲ್ಲ. ಕೆಲವೊಂದು ವರ್ಗದ ಜನ ಸರ್ವಿಸೇ ಮಾಡಿಸಲ್ಲ ಆನ್ ಟೈಮ್ ಗಾಡಿಗಳಿಗೆ. ಹಾಗೆಯೇ ಸರ್ವಿಸ್ ಕೋರ್ ಟೈಮ್ನಲ್ಲಿ ಅವರೇನಾದರೂ ಇನ್ಫಾರ್ಮ್ ಮಾಡಿದರೆ ಗಾಡಿ ಬ್ರೇಕ್ ರಬ್ಬರ್ ಸೌದಿದೆ ಅಥವಾ ಏನಾದರೂ ಚೇಂಜ್ ಮಾಡಬೇಕು, ಮೆಕ್ಯಾನಿಕಲ್ ಪಾರ್ಟ್ಸ್ನ ಏನಾದರೂ ಚೇಂಜ್ ಮಾಡಬೇಕು ಅಂದರೆ, ಅವ್ರು ಹೆಚ್ಚಾಗಿ ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳೋದಕ್ಕೆ ಹೋಗೋಲ್ಲ. ಇದು ಕೂಡ ತುಂಬ ಅಂದರೆ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಅದಕ್ಕೋಸ್ಕರ ನಿಮ್ಮ ಗಾಡಿಗಳಿಗೆ ಆನ್ ಟೈಮ್ ಸರ್ವಿಸನ್ನ ಮಾಡಿಸೋದನ್ನು ಈಗಲಾದರೂ ಮುಂದಕ್ಕೆ ಶುರು ಮಾಡ್ಕೊಳ್ಳಿ. ಇನ್ನು ಗಾಡಿನಲ್ಲಿ ಯಾವ ಮಾಡೆಲ್ ಗಾಡಿಗಳಲ್ಲಿ ಮತ್ತು ಯಾವ ವರ್ಗದ ಗಾಡಿಗಳಲ್ಲಿ ಹೆಚ್ಚಾಗಿ ಬ್ರೇಕ್ ಫೇಲ್ ಆಗುತ್ತೆ ಅನ್ನೋದನ್ನು ಗಮನಿಸ್ಕೊಂಡು ಬರೋದಾದರೆ, ಈಗಿನ ಜನ್ರೇಷನ್ಗಳೇನಿದೆ ಈಗ 2014-15 ಅಲ್ಲಿಂದ ಎಲ್ಲ ಗಾಡಿಗಳು ಕೂಡ ತುಂಬ ಡೆವಲಪ್ಡ್ ಬ್ರೇಕಿಂಗ್ ಸಿಸ್ಟಮನ್ನು ಹೊಂದಿರೋವಂಥ ಗಾಡಿಗಳು. 2015 ಮೇಲಿನ ಗಾಡಿಗಳೇನಿದೆ ಅದರಲ್ಲಿ ಆಲ್ಮೋಸ್ಟ್ ಆ ಮಾಡೆಲ್ ಗಾಡಿಗಳಲ್ಲಿ ನಿಮಗೆ ಆಲ್ಮೋಸ್ಟ್ ಬ್ರೇಕಿಂಗ್ ಪ್ರಾಬ್ಲಮ್ಸ್ ತುಂಬ ಅಂದರೆ ತುಂಬ ಕಡಿಮೆ ಬರುತ್ತೆ. ಕಾರಣ ಇಷ್ಟೇ, ಅದರಲ್ಲಿ ತುಂಬ ಡೆವಲಪ್ಡ್ ಟೆಕ್ನಾಲಜಿಯನ್ನು ಬಳಸಲಾಗಿರುವಂಥದ್ದು. ಇದಕ್ಕಿಂತ ಹಿಂದಿನ ಗಾಡಿಗಳಲ್ಲಿ ಹೆಚ್ಚಾಗಿ ನಾವು ಡಿಸ್ಕ್ ಬ್ರೇಕ್ಗಳು ಕೂಡ ಇಲ್ಲದೇ ಇರುವಂಥ ಗಾಡಿಗಳನ್ನ ಸಾಕಷ್ಟು ನೋಡಿದ್ದೀವಿ. ಮತ್ತು ಆ ಗಾಡಿಗಳಲ್ಲಿ ಓಲ್ಡ್ ಜನ್ರೇಷನ್ ಬ್ರೇಕಿಂಗ್ ಸಿಸ್ಟಮ್ನ ಯೂಸ್ ಮಾಡ್ಕೊಂಡು ಬರ್ತಾಯಿದ್ರು, ಹಾಗಾಗಿ ಪ್ರಾಬ್ಲಮ್ಸ್ ಹೆಚ್ಚಾಗ್ತಾ ಬಂತು. ಅದರಲ್ಲೂ ಕೂಡ ತುಂಬ ಗಾಡಿಗಳಲ್ಲಿ ನಾವು ರೇರ್ ಕೇಸಸ್ನೇ ನೋಡ್ತಾ ಇರ್ತೀವಿ. ಆಯಿತಾ, ಬನ್ನಿ ಈಗ ನಾವು ಬ್ರೇಕ್ ಫೇಲ್ ಆದಂಥ ಈ ಒಂದು ಕ್ರಿಟಿಕಲ್ ಸಿಚುವೇಶನಲ್ಲಿ ಏನೇನು ಮಾಡಬೇಕು ಅಥವಾ ಏನೇನು ಮಾಡಬಾರ್ದು ಅನ್ನೋದನ್ನು ನೋಡ್ಕೊಂಬಿಡೋಣ. ನಮ್ಮ ಜನರಲ್ಲಿ ಗಾಡಿಗಳಲ್ಲಿರುವಂಥ ಫೀಚರ್ಗಳಾಗಿರ್ಬೋದು, ಹ್ಯಾಂಡ್ ಬ್ರೇಕ್ ಫೀಚರ್ ಆಗಿರ್ಬೋದು ಅಥವಾ ರಿವರ್ಸ್ ಗೇರ್ ಆಗಿರ್ಬೋದು, ಇದ್ರ ಬಗ್ಗೆ ತುಂಬ ಅಂದರೆ ತುಂಬ ಜನಕ್ಕೆ ಡೌಟ್ಸ್ ಇರುತ್ತೆ. ಬ್ರೇಕ್ ಫೇಲ್ ಆದಂಥ ಟೈಮ್ನಲ್ಲಿ ಈ ಎರಡನ್ನ ಯಾವ ರೀತಿ ಯೂಸ್ ಮಾಡ್ಕೊಳ್ಳೋದಪ್ಪ ಅನ್ನೋ ಒಂದು ಕನ್ಫ್ಯೂಷನ್ ಇರುತ್ತೆ. ಮೊದಲನೇದಾಗಿ ಬ್ರೇಕ್ ಫೇಲ್ ಆದಂಥ ಟೈಮ್ನಲ್ಲಿ ಈ ರಿವರ್ಸ್ ಗೇರ್ ಸವಾಸಕ್ಕೆ ನೀವು ಯಾವತ್ತೂ ಕೂಡ ಹೋಗಬೇಡಿ. ಮೇಯ್ನ್ಲಿ ಪ್ರಾಬ್ಲಮ್ ಏನಪ್ಪ ಅಂದರೆ, ತುಂಬ ಜನ ಒಂದು 10 kilometers, 15 kilometers ಒಳಗಡೆ ರೇಂಜಲ್ಲಿ ನಾನು ಹೆಂಗೋ ಗಾಡಿನ ಕಂಟ್ರೋಲ್ ಮಾಡ್ಕೊಂಡು ಬಂದುಬಿಟ್ಟೆ, ಇನ್ನು 15 kilometers ಸ್ಪೀಡಲ್ಲಿದೆ ಗಾಡಿ, ನನಗೆ ರಿವರ್ಸ್ ಗೇರ್ ಹಾಕ್ತೀನಿ ಅಂದರೆ, ಫಸ್ಟ್ ಆಫ್ ಆಲ್ ರಿವರ್ಸ್ ಗೇರ್ ಅಪ್ಲೈ ಆಗೋದಿಲ್ಲ ಅಷ್ಟು ಸುಲಭವಾಗಿ ಗಾಡಿಗಳಲ್ಲಿ. ಗಾಡಿ ನಿಲ್ಲೋದಕ್ಕಿಂತ ಅಂದರೆ ಒಂದು 3 kilometers, 4 kilometers, 5 kilometers ಸ್ಪೀಡಲ್ಲಿದ್ದರೂ ಕೂಡ ಯಾವುದೇ ಕಾರಣಕ್ಕೂ ರಿವರ್ಸ್ ಗೇರ್ ಅಪ್ಲೈ ಆಗೋದಿಲ್ಲ. ನಿಮ್ಮ ಗಾಡಿ ನಿಂತ ಮೇಲೇ ರಿವರ್ಸ್ ಗೇರ್ ಅಪ್ಲೈ ಆಗುತ್ತೆ. ಇದು ಪ್ರಾಕ್ಟಿಕಲಿ ನಾನು ಇದನ್ನು ಟೆಸ್ಟ್ ಮಾಡಿ ನೋಡಿದ್ದೀನಿ. ಸ್ಪೆಷಲಿ ಮಾರುತಿ ಸುಜುಕಿ ಗಾಡಿನಲ್ಲೇ ನಾನು ಟೆಸ್ಟ್ ಮಾಡಿ ನೋಡಿರೋವಂಥದ್ದು. ಬೇರೆ ಗಾಡಿಗಳ ಬಗ್ಗೆ ನನಗೂ ಅಷ್ಟು ಅನುಭವ ಇಲ್ಲ, ಆಲ್ಮೋಸ್ಟ್ ನನಗೆ ಗೊತ್ತಿರೋ ಪ್ರಕಾರ ಆಗೋದಿಲ್ಲ. ಮತ್ತು ಇದನ್ನು ಯಾರೂ ಕೂಡ ಟ್ರೈ ಮಾಡಿ ನೋಡೋದಕ್ಕೆ ಹೋಗಬೇಡಿ, ಎಲ್ರಿಗೂ ಇದೊಂದು ಅಡ್ವೈಸ್ ಅಂತ ತಿಳ್ಕೊಳ್ಳಿ. ಆ್ಯಂಡ್ ಹಾಗೆಯೇ ರಿವರ್ಸ್ ಗೇರ್ ವಿಷಯನ ಮಾತ್ರ, ಇನ್ನು ಹ್ಯಾಂಡ್ ಬ್ರೇಕ್ನ ಯಾವ ಒಂದು ಪೊಸಿಷನಲ್ಲಿ ನಾವು ಯೂಸ್ ಮಾಡಬೇಕು ಇದು ಕೂಡ ತುಂಬ ಅಂದರೆ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಹ್ಯಾಂಡ್ ಬ್ರೇಕ್ನ ಇನ್ ಕೇಸ್ ನೀವೇನಾದರೂ ಒಂದು 15 kilometers ಮತ್ತು 10 kilometers ರೇಂಜಿಗೆ ಬರ್ತಾ ಇದ್ದೀರಾ, ಎಲ್ಲ ಸಿಚುವೇಶನ್ನ ತಲುಪಿ ಸ್ವಲ್ಪ ಮುಂದುವರೆದು ಗಾಡಿನ ಕಂಟ್ರೋಲ್ ಮಾಡಿಕೊಂಡು 15 kilometers, 10 kilometers, 5 kilometers ಈ ರೇಂಜಿಗೆ ಬರ್ತಾ ಇದ್ದೀರಾ ಅಂದಾಗ ಸ್ಲೋ ಆಗಿ ಅರ್ಧ ಮಾತ್ರ ಮೇಲಕ್ಕೆತ್ತಿ ಫುಲ್ಲಾಗಿ ಎತ್ತಕ್ಕೆ ಹೋಗಬೇಡಿ. ಯಾಕೆಂದರೆ ಹ್ಯಾಂಡ್ ಬ್ರೇಕ್ ಇದೆಯಲ್ವ, ಇದು ಸ್ವಲ್ಪ ಡೇಂಜರಸ್. ಬ್ರೇಕಿಂಗ್ ವಿಷಯದಲ್ಲಿ ಹ್ಯಾಂಡ್ ಬ್ರೇಕ್ನ ಕೊಟ್ಟಿರೋವಂಥದ್ದು ನಿಮಗೆ ಗಾಡಿನ ಹಿಡಿದು ನಿಲ್ಲಿಸಿ ಕಂಟ್ರೋಲ್ ಮಾಡೋದಕ್ಕಲ್ವೇ ಅಲ್ಲ, ಕೇವಲ ಹ್ಯಾಂಡ್ ಬ್ರೇಕನ್ನು ಕೊಟ್ಟಿರೋವಂಥದ್ದು ಗಾಡಿ ನಿಂತಂಥ ಟೈಮ್ನಲ್ಲಿ ಗಾಡಿನ ಹಿಂದೆ ಅಥವಾ ಮುಂದೆ ಮೂವ್ ಆಗದೇ ಇರಲಿ ಆ ಒಂದು ಕಾರಣಕ್ಕೋಸ್ಕರ ಗಾಡಿನಲ್ಲಿ ಹ್ಯಾಂಡ್ ಬ್ರೇಕ್ ಕೊಟ್ಟಿರ್ತಾರೆ. ಇದನ್ನು ಸ್ವಲ್ಪ ಮೈಂಡಲ್ಲಿ ಇಟ್ಕೊಳ್ಳಿ. ಇನ್ನು ಕಂಟ್ರೋಲಿಂಗ್ ವಿಚಾರಕ್ಕೆ ಬಂದರೆ, ಈ ಸಿಚುವೇಶನ್ನಲ್ಲಿ ನಾವು ಗಾಡಿನ ಹೇಗೆ ಕಂಟ್ರೋಲ್ ಮಾಡಬೇಕು,
ನಾವು ಒಂದು 80 ಕಿಲೋಮೀಟ್ರ್ ಸ್ಪೀಡ್ನಲ್ಲಿದ್ದೀವಿ ಅಥವಾ 60 ಕಿಲೋಮೀಟ್ರ್ ಸ್ಪೀಡ್ನಲ್ಲಿದ್ದೀವಿ, ಇನ್ನು ಸಿಟಿನಲ್ಲಿದ್ದೀವಿ ಒಂದು 30 ಕಿಲೋಮೀಟ್ರ್ ಸ್ಪೀಡ್ನಲ್ಲಿದ್ದೀವಿ. ಮೊದಲನೇದಾಗಿ ನಾನು ಹೈವೇ ವಿಷಯನ ತೊಗೊಳ್ಳೋದಕ್ಕೆ ಇಷ್ಟಪಡ್ತೀನಿ. ನಿಮಗೆ ತುಂಬ ಜನ ಯೋಚನೆ ಮಾಡ್ತಿರ್ತೀರ, ನಮಗೆ ಹೈವೇನಲ್ಲಿ ಸಿಚುವೇಶನ್ನ ಕಂಟ್ರೋಲ್ ಮಾಡುವಂಥದ್ದು ತುಂಬ ಕಷ್ಟ ಅನಿಸುತ್ತೆ ಅಂತ. ಬಟ್ ನನ್ನ ಒಂದು ಯೋಚನೆ ವಿಚಾರದಲ್ಲಿ ನಿಮಗೆ ಹೈವೇನಲ್ಲಿ ಗಾಡಿನ ಕಂಟ್ರೋಲ್ ಮಾಡೋದು ಸಿಟಿ ಲಿಮಿಟ್ಸ್ಗಿಂತ ತುಂಬ ಅಂದರೆ ತುಂಬ ಈಸಿ ಅನಿಸುತ್ತೆ ನನಗೆ. ಯಾಕೆಂದರೆ ನಿಮಗೆ ಒಂದು ಸ್ವಲ್ಪ ಸ್ಪೇಸ್ ಅನ್ನೋದು ಸಿಗೋವಂಥ ಚಾನ್ಸಸ್ ಆದರೂ ಇರುತ್ತೆ. ನಿಮ್ಮ ಮುಂದೆ ಗಾಡಿ ಇಲ್ಲದೇ ಇರ್ಬೋದು ಅಥವಾ ಹಿಂದೆ ಗಾಡಿ ಇಲ್ಲದೇ ಇರ್ಬೋದು, ಈ ರೀತಿ ಸಿಚುವೇಶನ್ಸ್ ಕ್ರಿಯೇಟ್ ಆಗೋದಕ್ಕೆ ನಿಮಗೆ ಜಾಸ್ತಿ ಚಾನ್ಸಸ್ ಇರುತ್ತೆ, ಓಕೆನಾ. ಬಟ್ ಸಿಟಿ ಲಿಮಿಟ್ಸಲ್ಲಿ ಹಂಗಲ್ಲ, ಸಿಟಿನಲ್ಲಿ ಯಾವಾಗಲೂ ಗಾಡಿಗಳು ಓಡಾಡ್ತಾ ಇರುತ್ತೆ, ಹಿಂದೆ ಒಂದು ಗಾಡಿ ಇರುತ್ತೆ, ಮುಂದೆ ಒಂದು ಗಾಡಿ ಇರುತ್ತೆ, ಅಕ್ಕಪಕ್ಕದಲ್ಲಿ ಗಾಡಿಗಳು ಓಡಾಡ್ತಲೇ ಇರುತ್ತೆ. ಸಿಟಿ ಲಿಮಿಟ್ಸಲ್ಲಿ ಸ್ವಲ್ಪ ಕಷ್ಟ ಆಗುತ್ತೆ. ಸಿಟಿ ಲಿಮಿಟ್ಸ್ ವಿಚಾರನ ಆಮೇಲೆ ತೊಗೊಂಡು ಮಾತಾಡ್ತೀನಿ. ಬಟ್ ಈ ಹೈವೇಗಳಲ್ಲಿ ಮೇಯ್ನ್ ಪ್ರಾಬ್ಲಮ್ ಏನಪ್ಪ ಅಂದರೆ, ನಮ್ಮ ಎದುರುಗಡೆ ಯಾವುದಾದ್ರೂ ಒಂದು ಗಾಡಿ ಇತ್ತು ಅಂದರೆ ನಮ್ಮ ಮನಸ್ಸಲ್ಲಿ ಭಯ ಸ್ಟಾರ್ಟ್ ಆಗುತ್ತೆ. ಈ ಭಯನ ನಾವು ಈಸಿಯಾಗಿ ಹೋಗಿಸ್ಬಿಡ್ಬೋದು. ಮೇಯ್ನ್ಲಿ ಈ ಸಿಂಗಲ್ ವೇ ಮತ್ತು ಡಬಲ್ ವೇ ಎರಡರಲ್ಲೂ ಕೂಡ ನೀವು ಸಪ್ರೇಟಾಗಿ ಯೋಚನೆ ಮಾಡಬೇಕಾಗುತ್ತೆ. ಈ ಸಿಂಗಲ್ ವೇ ಅಂದರೆ ನಿಮಗೆ ಗೊತ್ತಿರುತ್ತೆ, ಒಂದೇ ಜಾಗದಲ್ಲಿ ಒಂದೇ ಸೈಡಲ್ಲಿ ಗಾಡಿಗಳು ಮೂವ್ ಆಗ್ತಾ ಇರುತ್ತೆ, ಡಿವೈಡ್ರ್ ಮಾಡಿ ಮತ್ತೊಂದು ಸೈಡಲ್ಲಿ ಆ ಕಡೆಯಿಂದ ಗಾಡಿಗಳು ಬರ್ತಾ ಇರುತ್ತೆ, ಈ ರೀತಿ ಸಿಚುವೇಶನ್ಸ್ ಇರುತ್ತೆ. ಈ ಡಬಲ್ ವೇ ಅಂದರೆ ಏನಪ್ಪ ಅಂದರೆ, ಈ ಕಡೆಯಿಂದ ಗಾಡಿ ಹೋಗ್ತಾ ಇರುತ್ತೆ, ಸೆಂಟ್ರಲ್ಲಿ ನಿಮಗೆ ಈ ವೈಟ್ ಕಲರ್ ಬಾರ್ಡ್ರ್ಗಳನ್ನ ನೋಡ್ತಾ ಇರ್ತೀರ, ಆ ಬಾರ್ಡ್ರನ್ನ ನಾವು ಈಸಿಯಾಗಿ ಕ್ರಾಸ್ ಮಾಡಿಬಿಟ್ಟು ಆ ಕಡೆಗೆ ಹೋಗ್ಬೋದು. ಈ ಫೋಟೋದಲ್ಲಿ ನೋಡ್ತಾ ಇದ್ದೀರಲ್ವಾ, ಈ ರೀತಿ ರೋಡ್ಸಲ್ಲಿ ಇದು ಬಂದು ಹೈವೇಸ್ ಆಗಿರುತ್ತೆ, ಓಕೆನಾ. ಈ ಒಂದು ಹೈವೇಗಳಲ್ಲಿ ಒಂದು ಸ್ವಲ್ಪ ಕಷ್ಟ ಅನಿಸುತ್ತೆ, ಯಾಕೆಂದರೆ ಎದುರುಗಡೆನೂ ಗಾಡಿ ಬರ್ತಾ ಇರುತ್ತೆ, ಮುಂದೇನೂ ಗಾಡಿ ಹೋಗ್ತಾ ಇರುತ್ತೆ, ಹಿಂದೆನೂ ಗಾಡಿ ಬರ್ತಾ ಇರುತ್ತೆ. ಈ ಟೈಮ್ನಲ್ಲಿ ಸ್ವಲ್ಪ ಕಷ್ಟ ಆಗುತ್ತೆ. ನೀವೇನಾದರೂ ಇನ್ ಕೇಸ್ ಹೈವೇನಲ್ಲಿದ್ದೀರಪ್ಪ ಅಂದರೆ ನಿಮ್ಗೆ ಅಷ್ಟರ ಮಟ್ಟಿನ ದೊಡ್ಡ ತಲೆಬಿಸಿ ಏನೂ ಇಲ್ಲ, ನೀವು ಆರಾಮವಾಗಿ ಸಿಚುವೇಶನ್ನ ಹ್ಯಾಂಡ್ಲ್ ಮಾಡ್ಬೋದು. ಇನ್ ಕೇಸ್ ನಿಮ್ಮ ಮುಂದೆ ಗಾಡಿ ಇತ್ತು ಅಂದರೆ ನೀವು ಹಾರ್ನ್ ಹೊಡೆದು ಅವರಿಗೆ ಕೈಗೆ ಹೊಡೆದು ಏನೋ ಒಂದು ಸಿಚುವೇಶನ್ನ ಆರಾಮವಾಗಿ ನೋಡ್ಕೊಂಡು ಬರ್ಬೋದು. ಬಟ್ ಈ ಡಬಲ್ ವೇನಲ್ಲಿ ಅದು ಪಾಸಿಬಲ್ ಆಗಲ್ಲ, ತುಂಬ ಅಂದರೆ ತುಂಬ ಕಷ್ಟ ಆಗುತ್ತೆ. ಅವ್ರ ಮುಂದೆ ಗಾಡಿ ಇತ್ತು ಅಂದರೆ ಅವ್ರಿಗೆ ಕಷ್ಟ, ಈ ರೀತಿ ಎಲ್ಲ ಸಿಚುವೇಶನ್ಗಳು ಅಲ್ಲಿ ಬರ್ತಾ ಇರುತ್ತೆ. ಸೊ ಅದಕ್ಕೋಸ್ಕರ ಈ ಜಾಯಿಂಟ್ ರೋಡ್ಗಳಲ್ಲಿ ನೀವು ಆದಷ್ಟು ಕೇರ್ಫುಲ್ ಆಗಿರೋದು ತುಂಬ ಅಂದರೆ ತುಂಬ ಒಳ್ಳೆಯದು. ಈ ಸಿಚುವೇಶನಲ್ಲಿ ನೀವು ಮನಸ್ಸಿಂದ ಮೊದಲು ಭಯ ತೆಗೆದಾಕ್ಬಿಟ್ಟು ಇಮಿಡಿಯೇಟಾಗಿ ಗಾಡಿ ಹೆಡ್ಲೈಟ್ಗಳನ್ನ ಆನ್ ಮಾಡ್ಕೊಳ್ಳಿ, ಹೆಡ್ಲೈಟ್ ಆನ್ ಮಾಡಿ. ಪಾರ್ಕಿಂಗ್ ಲೈಟ್ಸ್ ಬರುತ್ತೆ, ಪಾರ್ಕಿಂಗ್ ಲೈಟ್ಸ್ನ ಆನ್ ಮಾಡಿ. ಹಾರ್ನ್ ಮೇಲಿಂದ ಯಾವುದೇ ಕಾರಣಕ್ಕೂ ಆ ಸಿಚುವೇಶನಲ್ಲಿ ಕೈ ತೆಗಿಬೇಡಿ, ಕಂಟಿನ್ಯೂಸ್ ಆಗಿ ಹಾರ್ನ್ ಹೊಡಿತಾ ಇರಿ. ಆ್ಯಂಡ್ ಹಾಗೇ ಗ್ಲಾಸ್ ಇಳಿಸಿ ಕೆಳಗಡೆಗೆ ನೀಟಾಗಿ ಮುಂದೆ ಸನ್ನೆ ಮಾಡಿ ತೋರಿಸಿ. ನೀವು ಕಂಟಿನ್ಯೂಸ್ ಆಗಿ ಹಾರ್ನ್ ಮಾಡ್ತಿದ್ದೀರಾ ಅಂದರೆ ಖಂಡಿತವಾಗ್ಲೂ ನಿಮ್ಮ ಮುಂದೆ ಇರೋರು ಅಥವಾ ಹಿಂದೆ ಇರೋರು ಏನೋ ಒಂದು ಆಗ್ತಾ ಇದೆ ಅನ್ನೋದನ್ನು ಅಟ್ಲೀಸ್ಟ್ ಅವ್ರು ತಿಳ್ಕೊಳ್ತಾರೆ. ಆ ಸಿಚುವೇಶನ್ಗೋಸ್ಕರ ನೀವು ವೆಯ್ಟ್ ಮಾಡಿ, ಆ ಸಿಚುವೇಶನ್ನ ಹೇಗೆ ಹ್ಯಾಂಡ್ಲ್ ಮಾಡಬೇಕು ಮಾಡ್ಕೊಳ್ಳಿ. ಇನ್ನು ಒಂದು ವೇಳೆ ನಿಮಗೆ ಆ ಟೈಮ್ನಲ್ಲಿ ಗಾಡಿನ ನಿಲ್ಲಿಸೋದಕ್ಕೆ ಪಾಸಿಬಲ್ ಆಗ್ತಾ ಇಲ್ಲ, ನನಗೆ ಅವಕಾಶವೇ ಇಲ್ಲ, ಮುಂದೆ ಗಾಡಿ ತುಂಬ ಹತ್ರದಲ್ಲೇ ಇದೆ ಅನ್ನೋ ಅಂಥ ಟೈಮ್ನಲ್ಲಿ ನಿಮ್ಮ ಪಕ್ಕದಲ್ಲಿ ಯಾರಿದ್ದಾರೆ ಅನ್ನೋದು ನೋಡ್ಕೊಳ್ಳಿ. ಇನ್ ಕೇಸ್ ನಿಮ್ಮ ಪಕ್ಕದಲ್ಲಿ ಗಾಡಿನ ಯಾರೂ ಇಲ್ಲ ಅಂದರೆ, ನಿಮ್ಮ ಗಾಡಿ ಒಂದು ಲೆವೆಲ್ ಆಫ್ ಸ್ಪೀಡ್ ಲಿಮಿಟ್ ಆಫ್ ಸ್ಪೀಡಲ್ಲಿ ಇತ್ತು ಅಂದರೆ ಆದಷ್ಟು ಗಾಡಿನ ನಿಧಾನವಾಗಿ ಕ್ರ್ಯಾಶ್ ಮಾಡ್ಕೊಳ್ತಾ ಬನ್ನಿ ನಿಮ್ಮ ಲೆಫ್ಟ್ ಸೈಡ್ಗೆ, ಓಕೆನಾ. ನೀವು ರೈಟ್ ಸೈಡ್ನಲ್ಲಿರೋದ್ರಿಂದ ನೀವು ರೈಟ್ ಸೈಡ್ಗೇ ಗಾಡಿನ ಕ್ರ್ಯಾಶ್ ಮಾಡಿದರೆ ನಿಮಗೆ ತೊಂದರೆ ಆಗುತ್ತೆ. ಗಾಡಿನಲ್ಲಿ ಯಾರೂ ಇಲ್ಲ ಅಂದರೆ ಮಾತ್ರ ಈ ಒಂದು ಟ್ರಿಕ್ ನಿಮ್ಗೆ ಯೂಸ್ ಆಗುತ್ತೆ. ಗಾಡಿನಲ್ಲಿ ಹೇಗೂ ಇನ್ಶೂರೆನ್ಸ್ ಇರೋದ್ರಿಂದ ನೀವು ಆರಾಮವಾಗಿ ಈ ಸಿಚುವೇಶನ್ನ ಹ್ಯಾಂಡ್ಲ್ ಮಾಡ್ಬೋದು. ನಿಧಾನವಾಗಿ ಕ್ರ್ಯಾಶ್ ಆಗ್ತಾ 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 ಗಾಡಿ ಅಂತೂ ಖಂಡಿತವಾಗ್ಲೂ ಸ್ಲೋ ಆಗುತ್ತೆ. ಆ್ಯಂಡ್ ಹಾಗೆಯೇ ಸಾಕಷ್ಟು ಜನರಿಗೆ ಇರೋವಂಥ ಒಂದು ಅನುಮಾನ ಇದು, ಈ ಬ್ರೇಕ್ ಫೇಲ್ ಆದಂಥ ಟೈಮ್ನಲ್ಲಿ ನಾವು ಗಾಡಿನಲ್ಲಿ ಹೇಗೆ ಗೇರ್ ಮೂಲಕ ಗಾಡಿನ ಕಂಟ್ರೋಲ್ ಮಾಡ್ಕೊಬೋದು, ಚಾನ್ಸಸ್ ಇದೆಯಾ, ಪಾಸಿಬಿಲಿಟಿ ಇದೆಯಾ ಇದು ಅನ್ನೋವಂಥದ್ದು. ನೀವು ಗಾಡಿನ ರೆಗ್ಯುಲರಾಗಿ ಓಡಿಸ್ತಾ ಇದ್ದರೆ ನೀವು ಖಂಡಿತ ಒಂದಲ್ಲ ಒಂದು ಟೈಮ್ನಲ್ಲಿ ಇದು ಅನುಭವ ಆಗಿರುತ್ತೆ. ಗಾಡಿನಲ್ಲಿ ಖಂಡಿತವಾಗ್ಲೂ ಚಾನ್ಸಸ್ ಇದೆ, ಬಟ್ ನಾವು ಯಾವ ಟೈಮ್ನಲ್ಲಿ ಯಾವ ಗೇರ್ ಯೂಸ್ ಮಾಡ್ತೀವಿ ಅನ್ನೋದು ಇಲ್ಲಿ ತುಂಬ ಅಂದರೆ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಯಾಕೆಂದರೆ ನಾವು ಆ ಪೊಸಿಷನಲ್ಲಿ ಗೇರ್ನ ಡೌನ್ ಮಾಡೋದಕ್ಕೆ ಮಾತ್ರ ಸಾಧ್ಯ ಇರುತ್ತೆ, ಗೇರ್ನ ಅಪ್ ಮಾಡಿ ಮತ್ತೆ ಸ್ಪೀಡ್ನ ರೈಸ್ ಮಾಡುವಂಥ ಮೂರ್ಖತನನ ಯಾರೂ ಮಾಡೋದಕ್ಕೆ ಹೋಗೋದಿಲ್ಲ. ಆ್ಯಂಡ್ ತುಂಬ ಜನರಿಗೆ ಇರೋವಂಥ ಒಂದು ಯೋಚನೆ ಏನಪ್ಪ ಅಂದರೆ, ಈ ಟೈಮ್ನಲ್ಲಿ ನಾವು ಏನು ಮಾಡಬೇಕು, ಗೇರ್ನ ಯಾವ ರೀತಿ ಯೂಸ್ ಮಾಡಬೇಕು. ಆ್ಯಂಡ್ ಹಾಗೆಯೇ ಕ್ಲಚ್ ವಿಷಯನೂ ಅಷ್ಟು ಸುಲಭ ಅಲ್ಲ ಆಯಿತಾ, ಯಾಕೆಂದರೆ ಕ್ಲಚ್ನ ನೀವು ರೆಗ್ಯುಲರಾಗಿ ಇಟ್ಕೊಂಡಿರೋದು ಕಷ್ಟ, ಕ್ಲಚ್ನ ಯೂಸ್ ಮಾಡದೆ ಇರೋದು ಕಷ್ಟ, ಎರಡೂ ಕಷ್ಟ. ಮತ್ತು ಗೇರ್ನಲ್ಲಿ ನೀವು ಯಾವ ರೀತಿ ಆಟಾಡ್ಕೊಂಡು ಹೋಗ್ಬೋದು ಅನ್ನೋದನ್ನು ತುಂಬ ಸಿಂಪಲಾಗಿ ಎಕ್ಸ್ಪ್ಲೇನ್ ಮಾಡಿ ಹೇಳೋದಾದರೆ, ಈ ಸಿಚುವೇಶನಲ್ಲಿ ನಿಮಗೆ ಗೇರ್ ಬಿಟ್ಟು ಬೇರೆ ಏನೋ ಆಪ್ಷನ್ನೇ ಇರಲ್ಲ. ನೀವು ರಿವರ್ಸ್ ಗೇರ್ ಯೂಸ್ ಮಾಡೋದಕ್ಕಾಗಲ್ಲ, ಅಥವಾ ಹ್ಯಾಂಡ್ ಬ್ರೇಕ್ನ ಅಷ್ಟು ಸುಲಭವಾಗಂತೂ ಅಪ್ಲೈ ಮಾಡೋದಕ್ಕೆ ಚಾನ್ಸೇ ಇಲ್ಲ. ಈ ಟೈಮ್ನಲ್ಲಿ ನಿಮ್ಗೆ ಯೂಸ್ ಆಗುವಂಥದ್ದು ಗೇರ್ ಮಾತ್ರ. ಗೇರ್ನಲ್ಲಿ ಸಾಕಷ್ಟು ಆಪ್ಷನ್ ಇದೆ. ಈ 6-speed ಮ್ಯಾನುವಲ್ ಗಾಡಿಗಳಿದೆ, ತುಂಬ ಕಷ್ಟ ಅದನ್ನು ಮೇಂಟೈನ್ ಮಾಡೋದಾಗಿರ್ಬೋದು. ಬ್ರೇಕ್ ಫೇಲ್ ಆದಂಥ ಟೈಮ್ನಲ್ಲಿ 6-speed ಮತ್ತು 5-speed ಎರಡೂ ಗಾಡಿಗಳನ್ನ ಅವಾಯ್ಡ್ ಮಾಡುವಂಥದ್ದು ತುಂಬಾ ಕಷ್ಟ.
ಸಾಕಷ್ಟು ಥಿಂಕ್ ಮಾಡಿ ನೀವು ಪ್ರತಿಯೊಂದು ಮೂಮೆಂಟ್ನ ಅಬ್ಸರ್ವ್ ಮಾಡಿ ಮಾಡ್ಕೊಂಡು ಬರಬೇಕಾಗುತ್ತೆ. ಆ್ಯಂಡ್ ಹಾಗೆಯೇ ಗೇರ್ ಡೌನ್ ಮಾಡುವಂಥದ್ದು ತುಂಬ ಕಷ್ಟವಾದ ಮ್ಯಾಟ್ರ್ ಏನಲ್ಲ, ಬಟ್ ನಾವು ಯಾವ ಸ್ಪೀಡ್ನಲ್ಲಿ ಆ ಗೇರ್ನ ಡೌನ್ ಮಾಡಬೇಕು ಅನ್ನೋದನ್ನು ತುಂಬ ಥಿಂಕ್ ಮಾಡಿಬಿಟ್ಟು ಮಾಡಬೇಕಾಗುತ್ತೆ. ಈಗ ಎಕ್ಸ್ಪೀರಿಯನ್ಸ್ಡ್ ಡ್ರೈವರ್ಸ್ ಆಗಿದ್ದರೆ ದೇ ಕ್ಯಾನ್ ಹ್ಯಾಂಡಲ್ ಇಟ್, ಯಾಕೆಂದರೆ ಅವ್ರಿಗೊಂದೊಳ್ಳೆ ಡ್ರೈವಿಂಗ್ ಎಕ್ಸ್ಪೀರಿಯನ್ಸ್ ಇರುತ್ತೆ, ಅವ್ರು ಈಸಿಯಾಗಿ ಮೇಂಟೈನ್ ಮಾಡ್ಕೊಂಡು ಬರ್ತಾರೆ. ಬಟ್ ಎಲ್ಲರೂ ವಿಷಯದಲ್ಲೂ ಹಾಗೆ ಇರೋಲ್ಲ ಆಯಿತಾ, ಕೆಲವೊಬ್ಬರು ಹೊಸದಾಗಿ ಆಗ್ತಾನೆ ಒಂದು ತಿಂಗಳಾಗಿರುತ್ತೆ, 2 ತಿಂಗಳಾಗಿರುತ್ತೆ. ಆ ಟೈಮ್ನಲ್ಲಿ ಹೈವೇನಲ್ಲಿ ಗಾಡಿ ತೊಗೊಂಡು ಹೋಗ್ತಿರೋಂಥ ಟೈಮ್ನಲ್ಲಿ ಹಾಗಾದರೆ ಅವ್ರು ಏನು ಮಾಡ್ಬಿಡ್ತಾರೆ ಇಮಿಡಿಯೇಟಾಗಿ, ಯಾರ್ದೋ ಗಾಡಿ ತೊಗೊಂಡು ಹೋಗ್ತಾ ಇರ್ತಾರೆ ಕೆಲವೊಬ್ಬರು. ಈ ರೀತಿ ಸಿಚುವೇಶನ್ಸ್ ಎಲ್ಲ ಕ್ರಿಯೇಟ್ ಆದಾಗಲೇ ತುಂಬ ಕಷ್ಟ ಅಂದರೆ ಕಷ್ಟ. ಮತ್ತು ಇನ್ನೊಂದು ವಿಷಯ, ಗಾಡಿ ಗೇರ್ ಡೌನ್ ಮಾಡುವಂಥ ವಿಷಯ, ಯಾವ್ಯಾವ ಸ್ಪೀಡ್ನಲ್ಲಿ ಯಾವ್ಯಾವ ಗೇರ್ಗಳನ್ನ ಡೌನ್ ಮಾಡ್ಕೊಂಡು ಬರೋದು ಒಳ್ಳೆಯದು ಅನ್ನೋದು ನಿಮ್ಮ ಯೋಚನೆಗೂ ಕೂಡ ಸ್ವಲ್ಪ ಮಟ್ಟಿಗೆ ಬಿಟ್ಟಿರುತ್ತೆ. ಯಾಕೆಂದರೆ ಆ ಸಿಚುವೇಶನ್ಸ್ನ ನೀವು ಹ್ಯಾಂಡ್ಲ್ ಮಾಡ್ತಾ ಇರ್ತೀರ, ಓಕೆನಾ? ಒಂದು ಗಾಡಿ ಗೇರ್ ಹ್ಯಾಂಡ್ಲ್ ಮಾಡುವಂಥ ಟೈಮ್ನಲ್ಲಿ ಆದಷ್ಟು ಹುಷಾರಾಗಿರಿ, ತುಂಬ ಸ್ಟೆಪ್ ಬೈ ಸ್ಟೆಪ್ಪೇ ಗಾಡಿ ಗೇರ್ನ ಡೌನ್ ಮಾಡ್ಕೊಂಬನ್ನಿ. ಒಂದೇ ಸಲ ಯಾವುದೇ ಕಾರಣಕ್ಕೂ 6th ನಾ 2nd ಗೇರ್ಗೆ ಹಾಕೋದು ಅಥವಾ 6th ಇಮಿಡಿಯೇಟಾಗಿ ತೆಗೆದು 3rd ಗೇರ್ಗೆ ಹಾಕೋದು, 5th ಗೇರ್ನಲ್ಲಿರೋವಂಥದ್ದನ್ನ ತೆಗೆದು 1st ಗೇರ್ಗೆ ಹಾಕುವಂಥ ಕೆಲಸನ ಯಾವುದೇ ಕಾರಣಕ್ಕೂ ಮಾಡಬೇಡಿ. ಇಟ್ಸ್ ಹೈಲಿ ಡೇಂಜರಸ್, ಗಾಡಿ ಕಂಟ್ರೋಲ್ ತಪ್ಪುತ್ತೆ, ಇಲ್ಲಾಂದರೆ ಕೆಲವೊಂದು ಗಾಡಿಗಳಲ್ಲಿ ಗೇರ್ ಬಾಕ್ಸೇ ಛಿದ್ರ ಆಗುತ್ತೆ. ಗೇರ್ ಬಾಕ್ಸ್ ಡ್ಯಾಮೇಜ್ ಆಯಿತು ಅಂದರೆ ತುಂಬ ಅಂದರೆ ತುಂಬ ಎಫೆಕ್ಟ್ ಆಗುತ್ತೆ, ಅದ್ರ ಎಫೆಕ್ಟ್ನ ನೀವು ಊಹಿಸ್ಕೊಳ್ಳೋದಕ್ಕೂ ಕೂಡ ಸಾಧ್ಯ ಇರೋಲ್ಲ. ಅದಕ್ಕೋಸ್ಕರ ಒಂದು ಸ್ವಲ್ಪ ಆ ವಿಷಯದಲ್ಲಿ ಪ್ರಿಕಾಷನ್ಸ್ ತೊಗೊಳ್ಳಿ. ಆ್ಯಂಡ್ ಹಾಗೆಯೇ ತುಂಬ ಜನ ಇನ್ನು ಸಿಟಿನಲ್ಲಿ ಡ್ರೈವ್ ಮಾಡುವಂಥ ಟೈಮಲ್ಲಿ ಅವರಿಗೆ ಸಾಕಷ್ಟು ಗೊಂದಲಗಳಿರುತ್ತೆ. ಸಿಟಿನಲ್ಲಿ ನೀವು ಹೈವೇನಲ್ಲಿ ಕಂಟ್ರೋಲ್ ಮಾಡಿದ ರೀತಿ ಅಷ್ಟು ಈಸಿಯಾಗಿ ಗಾಡಿನ ಕಂಟ್ರೋಲ್ ಮಾಡೋಕ್ಕಾಗಲ್ಲ, ಯಾಕೆಂದರೆ ಸಾಕಷ್ಟು ಗಾಡಿಗಳು ಸಿಟಿನಲ್ಲಿ ಓಡಾಡ್ತಾ ಇರುತ್ತೆ, ಅಕ್ಕಪಕ್ಕದಲ್ಲಿ ಹಿಂದೆ ಮುಂದೆ ಎಲ್ಲ ಕಡೆ ಗಾಡಿ ಇರುತ್ತೆ. ನಮ್ಮ ಬೆಂಗಳೂರು ವಿಷಯ ಅಂತೂ ತೊಗೊಂಡ್ರೆ ಹಿಂಗೆ ಯೋಚನೆ ಮಾಡಬೇಕಷ್ಟೇ, ಬೇರೆ ಏನೂ ಆಪ್ಷನ್ನೇ ಇಲ್ಲ. ಸಿಟಿ ಕಂಡೀಷನಲ್ಲಿ ಆಲ್ಮೋಸ್ಟು ತುಂಬ ತಾಳ್ಮೆಯಿಂದ ನೀವು ಸೇಮ್ ಇಲ್ಲೂ ಕೂಡ ಅದೇ ಪ್ರೊಸೀಜರ್ ಇರೋದು, ಹೆಡ್ಲೈಟ್ ಆನ್ ಮಾಡ್ಕೊಳ್ಳಿ, ಹಾರ್ನ್ ಮೇಲೆ ಹಾರ್ನ್ ನೋಡಿರಿ. ಬಟ್ ಸಿಟಿನಲ್ಲಿ ಒಂದು ಮೇನ್ ಸಜೆಷನ್ ಏನಪ್ಪ ಕೊಡ್ತೀನಿ ಅಂದರೆ, ಜನ ಇಲ್ದಿರೋ ಟೈಮ್ನಲ್ಲಿ ನೀವು ನಿಮಗಿರೋದಂಥದ್ದು ಒಂದೇ ಆಪ್ಷನು, ಯಾವ ಜಾಗದಲ್ಲಿ ಜನ ಇರೋಲ್ಲ, ನಿಮ್ಮ ಗಾಡಿನಲ್ಲಿ ಏನಾದರೂ ಜಾಸ್ತಿ ಯಾರೂ ಇಲ್ಲ, ಪಕ್ಕದಲ್ಲಿ ಅಕ್ಕಪಕ್ಕದಲ್ಲಿ ಯಾರೂ ಇಲ್ಲ ಅಂದರೆ ಪಕ್ಕದಲ್ಲಿ ಯಾವ ಜಾಗ ಸಿಗುತ್ತೆ ಆ ಗಾಡಿ ಆ ಜಾಗಕ್ಕೆ ಹೋಗಿ ಇಮಿಡಿಯೇಟಾಗಿ ಕ್ರ್ಯಾಶ್ ಮಾಡೋದು ತುಂಬ ಒಳ್ಳೇದು. ಯಾಕೆಂದರೆ ಸಿಟಿಲಿ ನಿಮಗೆ ಜಾಸ್ತಿ ಸ್ಪೇಸ್ ಸಿಗೋಲ್ಲ, ಮತ್ತು ಜಾಸ್ತಿ ಟೈಮು ಕೂಡ ಅಲ್ಲಿ ಸಿಗೋಲ್ಲ ನಿಮಗೆ. ಯಾವುದಾದ್ರೂ ಒಂದು ಗಾಡಿ ಎದುರು ಬರ್ತಾ ಇರುತ್ತೆ, ಅಕ್ಕಪಕ್ಕ ಬರ್ತಾನೇ ಇರುತ್ತೆ. ನಿಮ್ಗೆ ಸಿಟಿ ಕಂಡೀಷನ್ಸ್ ತುಂಬ ಅಂದರೆ ತುಂಬ ಚೆನ್ನಾಗಿ ಗೊತ್ತಿರುತ್ತೆ. ಸಿಟಿನಲ್ಲಿ ನೀವು ಇದೊಂದು ಮಾತ್ರ ಮಾಡೋದಕ್ಕೆ ಸಾಧ್ಯ ಇದೆ. ಆ್ಯಂಡ್ ಹಾಗೆಯೇ ಅವಾಯ್ಡ್ ಮಾಡೋದಕ್ಕೆ ಚಾನ್ಸಸ್ ಇದೆ, ಚಾನ್ಸಸ್ ಇಲ್ಲ ಅಂತಲ್ಲ, ಬಟ್ ತುಂಬ ಅಂದರೆ ತುಂಬ ರೇರ್ ಟೈಮ್ ಇರುತ್ತೆ. ಹಾಗಾಗಿ ಆ ಟೈಮ್ನ ಯಾವ ರೀತಿ ಉಪಯೋಗ ಮಾಡ್ಕೋಬೇಕೋ ಆ ರೀತಿ ಉಪಯೋಗ ಮಾಡ್ಕೊಳ್ಳಿ. ಬೇಸಿಕಲಿ ನಿಮಗೆ ಗೊತ್ತು, ಫೇಸ್ ಕ್ಯಾಮ್ ವಿಡಿಯೋಸ್ನ ಈ ರೀತಿ ಯಾರೂ ಮಾಡೋದಕ್ಕೆ ಹೋಗಲ್ಲ ಬ್ರೇಕ್ ಫೇಲ್ ವಿಷಯದಲ್ಲಿ, ಯಾಕೆಂದರೆ ಒಂದು ಅಭ್ಯಾಸ ಇರೋಲ್ಲ ಅನ್ನೋ ಕಾರಣಕ್ಕೋಸ್ಕರ. ಬಟ್ ಒಂದು ಜನಜಾಗೃತಿಗೋಸ್ಕರ ಈ ವಿಡಿಯೋನ ಮಾಡಿದ್ದು, ನನಗೇನು ಅನ್ನಿಸ್ತೋ ಅದನ್ನು ನಾನು ಶೇರ್ ಮಾಡಿದ್ದೀನಿ ಆಯಿತಾ. ನೀವು ಇದನ್ನು ಸರಿ ಅಂತ ತಿಳ್ಕೊಳ್ತಿರೋ ತಪ್ಪು ಅಂತ ತಿಳ್ಕೊಳ್ತಿರೋ ನನಗೆ ಗೊತ್ತಿಲ್ಲ. ಬಟ್ ಒಂದು, ನಾನು ಈ ವಿಡಿಯೋನ ಮಾಡಿರುವಂಥದ್ದು ಕೇವಲ ಸಾಫ್ಟ್ ಪೀಪಲ್ಸ್ ಅವರು, ಯಾಕೆಂದರೆ ಅವ್ರಿಗೆ ಇಮಿಡಿಯೇಟಾಗಿ ನಾವೇನು ಮಾಡಬೇಕು ಅನ್ನೋದು ಅರ್ಥ ಆಗದೆ ಇರ್ಬೋದು ಆ ಒಂದು ಸಿಚುವೇಶನಲ್ಲಿ. ಅದಕ್ಕೋಸ್ಕರನೇ ಮೇಯ್ನ್ಲಿ ಅವ್ರನ್ನ ಮೈಂಡಲ್ಲಿ ಇಟ್ಕೊಂಡು ಮಾಡಿದಂಥ ವಿಡಿಯೋ ಇದು. ಸೊ ಇನ್ನೊಂದು, ನಿಮಗೇನೇ ಡೌಟ್ಸ್ ಇತ್ತು ಅಂದ್ರೂ ನೀವು ವಿಡಿಯೋದಲ್ಲಿ ಕಮೆಂಟ್ ಮಾಡಿ, ನಾನು ಅಲ್ಲೇ ನಿಮಗೆ ಆನ್ಸರನ್ನು ಮಾಡ್ತೀನಿ. ಆ್ಯಂಡ್ ನೋಡೋಣ ಮುಂದೆ ಫ್ಯೂಚರಲ್ಲಿ ನನಗೇನಾದರೂ ಈ ರೀತಿ ಒಂದು ವಿಡಿಯೋ ಮಾಡುವಂಥ ಒಂದು ಆಪರ್ಚುನಾಲಿಟಿ ಕ್ರಿಯೇಟ್ ಆದರೆ ಖಂಡಿತವಾಗಲೂ ಬೈ ವಿಡಿಯೋ ಇದನ್ನೆಲ್ಲ ನಾನು ನಿಮಗೆ ಎಕ್ಸ್ಪ್ಲೈನ್ ಮಾಡೋದಕ್ಕೆ ಇನ್ನೂ ಕೂಡ ತುಂಬ ಅಂದರೆ ತುಂಬ ಈಸಿ ಆಗುತ್ತೆ. ಆ್ಯಂಡ್ ಹಾಗೆ ನಾನು ಕನ್ನಡದಲ್ಲಿ ಕಾರ್ ಮತ್ತು ಬೈಕ್ ಬಗ್ಗೆ ರೆಗ್ಯುಲರಾಗಿ ವೀಡಿಯೋಸ್ ಮಾಡ್ತಾ ಇರ್ತೀನಿ. ನನ್ನ ಚಾನಲ್ಗೆ ಕೆಳಗಡೆ ಇರುವಂಥ ರೆಡ್ ಕಲರ್ ಸಬ್ಸ್ಕ್ರೈಬ್ ಬಟನ್ನ ಪ್ರೆಸ್ ಮಾಡಿ, ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದಲ್ಲಿ ಒಂದು ಬೆಲ್ ಬಟನ್ ಓಪನ್ ಆಗುತ್ತೆ, ಅದನ್ನು ಪ್ರೆಸ್ ಮಾಡಿಬಿಟ್ಟು ಆಲ್ ಆಪ್ಷನ್ನ ಸೆಲೆಕ್ಟ್ ಮಾಡಿ. ಈ ವಿಡಿಯೋ ನಿಮಗೆ ಹೇಗೆ ಅನ್ನಿಸ್ತು ಅಂತೇಳಿ, ನಾನು ತುಂಬ ನ್ಯಾಚುರಲಾಗಿ ಮಾಡಿರೋದು ಈ ವಿಡಿಯೋದಲ್ಲಿ, ಅಷ್ಟೊಂದು ಥಿಂಕ್ ಮಾಡೇನು ಹೇಳಬೇಕು ಅನ್ನಿಸ್ಲಿಲ್ಲ. ನನಗೇನು ಗೊತ್ತಿತ್ತು ಅದನ್ನು ನಾನು ಶೇರ್ ಮಾಡ್ತಾಯಿದ್ದೀನಿ ಅಂತ ನಾನು ಮೊದಲೇ ನಿಮಗೆ ಹೇಳಿದ್ದೆ, ಅದನ್ನೇ ಶೇರ್ ಮಾಡಿದ್ದೀನಿ. ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ, ಮರೀದೆ ಎಲ್ಲರ ಜೊತೆನೂ ಶೇರ್ ಮಾಡಿ, ಇಂಪಾರ್ಟೆಂಟ್ ವಿಡಿಯೋ ಇದು. ಸೊ ಈ ವಿಡಿಯೋ ನೋಡಿದವ್ರಿಗೆ ಯಾರಿಗೂ ಹಿಂಗೆ ಆಗದೆ ಇರಲಿ. ಮತ್ತೆ ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ.